ಸರ್ ನಮಸ್ಕಾರ ಸರ್. ಸರ್ ಸರ್ರನ್ ಬಿಡಿ, ನಾವೆಲ್ಲ ನಿಮ್ ಫಾಲೋವರ್ಸ್, ತುಂಬಾ ಧನ್ಯವಾದ. ಪರಮೇಶ್ ಸರ್, ಸ್ವಂತ ಊರು ಯಾವುದು? ನಮ್ಮ ಮೂಲ ಊರು ಕನಕಪುರ. ಇವತ್ತಿನ ಜನ ಎಲ್ಲ ಗೌರವಿಸ್ತಾರೆ, ಪ್ರೀತಿಸ್ತಾರೆ, ಪ್ರೀತಿ ತೋರಿಸ್ತಾರೆ. ನಾಟಕದ ಕಾರಣ ಪರಮೇಶ್ ಅಂದ್ರೆ ದೇವರಲ್ಲ, ಇಂಚು ಬೆಲೆ ಇರಲಿ. ನಮ್ಮ ಕಣ್ಣೆ ನಂಬಕ್ಕಾಗಲೇ ಇರೋದಂತ ಬದಲಾವಣೆ ನಡೆದಿರುವಂತ ಬೆಂಗಳೂರದು. ಪರಮೇಶ್ ಅಂದ್ರೆ ಅವ ಅಲ್ಲ, ಸವಿತ ಹೇಗ್ ಬಂದ್ರು ಪರಮೇಶ್ಗೆ, ಯಾಕೆ ಈ ಹುಚ್ಚುತನದ ಮನಸ್ಸು ಬಂತು ಅಂದ್ರೆ ಜೀವನಕ್ಕೇನೆ ಅನ್ನಕ್ಕೆ ಬಂದದ್ದು. ಯಾಕಂದ್ರೆ ಅಲ್ಲಿ ಏನು ಹೊಲ ಇರಲಿಲ್ಲ, ಜಮೀನ್ ಇರಲಿಲ್ಲ, ರಂಗಭೂಮಿಯ ಶಕ್ತಿ ಇದು. ಹಾಗಾಗಿ ರಂಗಭೂಮಿ ಅಂತ ಅನ್ನೋದು ನಟನೆಯೋ ನಿರ್ದೇಶನವೋ ಏನು ಕಲಿಯೋ ಜಾಗಕ್ಕಿಂತ ಬಹಳ ಮುಖ್ಯವಾಗಿ ಬದುಕನ್ನು ಕಲಿಯೋ ಜಾಗ ಅದು. ಇನ್ಕಾಮ್ ಆದ್ಮೇಲೆ ನಂಗೆ ಜಾಬ್ ಸಿಕ್ಕಿತ್ತು ಎಮ್ ಎನ್ಸ್ ಅಲ್ಲಿ. ನನಗೆ ಎಷ್ಟೇ ಒಂದೊತ್ತು ಊಟಕ್ಕೆ ಕಷ್ಟ ಇದ್ರೂ ನಾಟಕ ಇರಬೇಕಿತ್ತು. ನನ್ನ ವ್ಯಕ್ತಿತ್ವ ಕಟ್ಟಿದ್ದೆ ರಂಗಭೂಮಿ ಸರ್. ಜಗದೀಶ ನಾಡುವ ಜಗವೇ ನಾಟಕ ರಂಗ, ದಾಂಬಿಕ ಜನರ ದಂಡವ ನೋಡಿಸಲು ಧಾರ್ಮಿಕ ಜನರ ಕೀರ್ತಿಯ ಬೆಳೆಸಲು, ಜಗದೀಶ ನಾಡುವ ಜಗವೇ ನಾಟಕ ರಂಗ. ಹಾಗೆ ಪರಮೇಶ ಆಡ್ತಾನಲ್ಲ, ಪರಮೇಶ ನಾಡುವ, ಪರಮೇಶ ನಡೆಸುವ ಒಂದು ನಾಟಕ ರಂಗ ಇದೆ. ಆ ನಾಟಕ ರಂಗದ ಮೂಲಕ ಭೂಮಿ ಒಳಗಡೆ ಜೀವಂತಶವಾಗಿ ಸಾಯ್ತಾ ಇರುವಂತಹ ವ್ಯಕ್ತಿಗಳನ್ನು ಜಗತ್ತಿಗೆ, ಅಲ್ಲೇ ದುಡಿದು ದುಡಿದು ಸೊಕ್ಕಾಗಿ ಗೊತ್ತಿಲ್ಲದೆ ಎಲೆಮರೆಕಾಯಿಯಾಗಿ ದುಡಿತಾ ಇರ್ತಕ್ಕಂಥ ಅನೇಕ ವ್ಯಕ್ತಿಗಳನ್ನು ಒಂದು ಮುಖ್ಯ ಪರದೆಗೆ ತಂದಂಥ ವ್ಯಕ್ತಿ ಪರಮೇಶ ನಾಡ್ತಾನೆ. ಪರಮೇಶ ಅಂದರೆ ಅವ ಅಲ್ಲ, ಪರಮೇಶ ಅಂದರೆ ದೇವರಲ್ಲ. ನನಗೆ ದೇವರು ದಿನರುಗಳ ಮೇಲೆ ನಂಬಿಕೆ ಇಲ್ಲ. ನಮ್ಮ ನಡುವೆ ಪ್ರಾಕ್ಟಿಕಲ್ ಆಗಿದ್ದಾರಲ್ಲ, ಆ ಪರಮೇಶನ ವ್ಯಕ್ತಿತ್ವ ನಮಗೆ ಬೇಕಾಗಿದೆ. ಪರಮೇಶ್ವರಿಗಿಂತ ಮುಂಚೆ ಅರ್ಧ ಅಂಗಿ ಅಂತ ಹೇಳಿ ಕರ್ದಹ ನಾವೇನು ಕರಿತೀವಿ, ಹಾಗೆ ಕಾರ್ಯೇಶು ದಾಸಿ ರೂಪೇಶು ಲಕ್ಷ್ಮಿ ಹೇಗಿದೆ ಅಂಥ ವ್ಯಕ್ತಿತ್ವವಿರುವ ಸವಿತ ಅವ್ರನ್ನ ಕೇವಲ ಒಂದು 3 ಎಪಿಸೋಡಲ್ಲಿ ನಿಮಗೆ ತಿಳಿಸಿದ್ದೀವಿ. ಸವಿತ ಹೇಗೆ ಬಂದರು, ಪರಮೇಶ್ಗೆ ಯಾಕೆ ಈ ಹುಚ್ಚುತನದ ಮನಸ್ಸು ಬಂತು, ಹೂ ಇಸ್ ಪರಮೇಶ್, ಯಾರು, ಬನ್ನಿ ನಮ್ಮ ಎಪಿಸೋಡಲ್ಲಿ. ಸರ್ ನಮಸ್ಕಾರ ಸರ್. ಸರ್ ಸರ್ರನ್ ಬಿಡಿ, ನಾವೆಲ್ಲ ನಿಮ್ಮ ಫಾಲೋವರ್ಸು, ತುಂಬ ಧನ್ಯವಾದ. ತುಂಬ ದೊಡ್ಡ ದೊಡ್ಡ ಪದ ಹಾಕಿದ್ರಿ ನಮ್ಮೆಲ್ಲ, ಅಷ್ಟು ದೊಡ್ಡವರಲ್ಲ. ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಥ್ಯಾಂಕ್ಸ್ ತುಂಬ. ಪರಮೇಶ್ ಸರ್, ಸ್ವಂತ ಊರು ಯಾವುದು? ನಮ್ಮ ಮೂಲ ಊರು ಕನಕಪುರ, ಆದರೆ ನಾನು ಹುಟ್ಟಿದ ಬೆಳೆದೆಲ್ಲ ಬೆಂಗಳೂರೇ. ಅಪ್ಪ ಅಮ್ಮ? ಅಪ್ಪ ಅಮ್ಮ ಎಲ್ಲ ಕನಕಪುರದವರು, ಕನಕಪುರ ತಾಲೂಕಿನವರು. ತಂದೆ ಇಲ್ಲ, ಬಟ್ ನಾ ಅವರು ತುಂಬ ಹಿಂದೆನೇ ಬಂದರು ಬೆಂಗಳೂರಿಗೆ. ಅವರು ಅದೇ ಜೀವನಕ್ಕೇನೆ ಅನ್ನಕ್ಕೆ ಬಂದದ್ದು. ಯಾಕಂದರೆ ಅಲ್ಲಿ ಏನು ಹೊಲ ಇರಲಿಲ್ಲ, ಜಮೀನು ಇರಲಿಲ್ಲ, ಜೀವನಕ್ಕೆ ಅಂತ ಬಹುಶಃ 70s ಬಂದಿದ್ದಾರೆ ಅವರು. ನಾನು 80s ಹುಟ್ಟಿದೆ, 80s ಹುಟ್ಟಿದೆ, ಇಲ್ಲೇ ಓದಿದೆ. ಸರ್ಕಾರಿ ಶಾಲೆಗಳು, ಸರ್ಕಾರಿ ಕಾಲೇಜು ಇಲ್ಲೇ ಓದಿದೆ. ಈಗ ನಮ್ಮ ಬಡಾವಣೆ ಎಲ್ಲ ಅವಾಗ ಹಳ್ಳಿಗಳು, ಈಗ ಅವೆಲ್ಲ ಮೆಟ್ರೋ ರೈಲ್ ಓಡೋ ಜಾಗಗಳಿಗೆಲ್ಲ ಇಂಚು ಬೆಲೆ ಇರಲಿ. ನಮ್ಮ ಕಣ್ಣೆ ನಂಬಕ್ಕಾಗಲೇ ಇರೋದಂಥ ಬದಲಾವಣೆ ನಡೆದಿರುವಂಥ ಬೆಂಗಳೂರದು ನಗರೀಕರಣ. ಕಾಮರ್ಸ್ ಎಂ ಕಾಮ್ವರೆಗೂ ಓದಿದೆ, ಅದೆಲ್ಲ ಒದ್ದಾಟ ಬಡತನಗಳ ಮಧ್ಯೆ ಎಂ ಕಾಮ್ವರೆಗೂ ಆಯಿತು. ಬಟ್ ನನ್ನ ಕಾಲೇಜ್ ಡೇಸ್ PUC ನಾನು ನಾಟಕ ಅದರಲ್ಲೆಲ್ಲ ಇದ್ದೆ. ಸೊ ರಂಗಭೂಮಿ ಅದಾದಮೇಲೆ ರಂಗಭೂಮಿ ಜೊತೆ ಜೊತೆಗೆ ನಮ್ಮ ಕಾಲೇಜ್ ಡೇಸ್ ಜೊತೆಗೆ ಬರ್ತಿತ್ತು. ತುಂಬ ಒಂಥರ ಬಡತನ ಇದ್ರೂ ಅಡ್ವೆಂಚರಸ್ ಲೈಫ್ ಇತ್ತು. ಸೊ ನನಗೆ ಅದಾದಮೇಲೆ ಎಂ ಕಾಮ್ ಆದಮೇಲೆ ನಂಗೆ ಜಾಬ್ ಸಿಕ್ಕಿತ್ತು ಎಮ್ ಎನ್ ಸಿಲಿ. ತುಂಬ ಒಳ್ಳೆ ಸಂಬಳ ಎಲ್ಲ ಇತ್ತು, ಆದರೆ ನನಗೆ ಮನಸ್ಸಿರ್ತಿರ್ಲಿಲ್ಲ ಅಲ್ಲಿ. ಯಾಕಂದರೆ ನನಗೆ ಎಷ್ಟೇ ಒಂದೊತ್ತು ಊಟಕ್ಕೆ ಕಷ್ಟ ಇದ್ರೂ ನಾಟಕ ಇರಬೇಕಿತ್ತು, ಆ್ಯಕ್ಟಿಂಗ್ ಮಾಡಬೇಕಿತ್ತು. ಆಮೇಲೆ ಸ್ನೇಹಿತರು, ಅದೊಂದು ನಾಟಕದ ವಲಯ ಭಾಳ ಜನಕ್ಕೆ ನನ್ನ ಸ್ನೇಹಿತರಿಗೆ ಕೇಳ್ತಾರೆ, ಎಂ ಕಾಮ್ ಓದಿದ್ರು ಕಾರ್ಪೊರೇಟಲ್ಲಿ ನನ್ನ ಜೊತೆಗೆ ಒಂದು 6 ಕೆಲಸ ಮಾಡಿದವರಲ್ಲ, ಏನು ಸಿಗುತ್ತೆ ನಿಂಗೆ ಅಲ್ಲಿ ಅಂತ. ಏನು ಸಿಗಲ್ಲ, ಕೈಯಲ್ಲೇ ಹೋಗುತ್ತೆ ಅದು. ಆದರೆ ಯಾಕೆ ಹೋಗ್ತಿ ಅಲ್ಲಿ, ಆದರೆ ಅದನ್ನ ಪದ್ದಲ್ಲಿ ಹೇಳೋಕ್ಕಾಗಲ್ಲ, ಎಲ್ಲನೂ ದುಡ್ಡಲ್ಲಿ ಅಳೆಯೋಕ್ಕಾಗಲ್ಲ ಅದನ್ನು. ಆ ಥರದ್ದೇನೋ ಸಿಗುತ್ತೆ ಹೋಗ್ತೀನಿ ಅಂತ ಇವತ್ತಿನ ಜನ ಎಲ್ಲ ಗೌರವಿಸ್ತಾರೆ, ಪ್ರೀತಿಸ್ತಾರೆ, ಪ್ರೀತಿ ತೋರಿಸ್ತಾರೆ. ನಾಟಕದ ಕಾರಣ ನಾಟಕದ ಮುಖಾಂತರ ಗೌರವಿಸ್ತಾರ, ಪರಮನ ವ್ಯಕ್ತಿತ್ವದ ಮುಖಾಂತರ ಗೌರವಿಸ್ತಾರೆ? ಅಂದರೆ ನನ್ನ ವ್ಯಕ್ತಿತ್ವ ಕಟ್ಟಿದ್ದೆ ರಂಗಭೂಮಿ ಸರ್. ಯಾಕಂದರೆ ನನಗಂತೂ ಒಂದು ವ್ಯಕ್ತಿತ್ವ ಇರಲಿಲ್ಲ, ನಾನು ತುಂಬ ಕೀಳರಿಮೆ ಇದ್ದ ಹುಡುಗ. ಆಮೇಲೆ ನನ್ನನ್ನು ಅಲ್ಲ, ನಾನು ಯಾಕೆ ಮಾತು ಹೇಳ್ತೀನಿ, ಕೆಲವರು ಹಿರಿಯರು ಹೇಳ್ತಾರೆ ಹುಟ್ಟಿದ ಗುಣ ಸುಟ್ಟರು ಹೋಗಲ್ಲ ಅಂತಾರೆ. ಈಗ ನೀವು ಹೇಳಿದ್ರಿ ಹುಟ್ಟುವ ಗುಣಕ್ಕಿಂತ ನಾಟಕ ಕಟ್ಟುವ ಗುಣವನ್ನು ಕೊಟ್ಟಿದ್ದೀನಿ, ಏನು ಕೊಡ್ತೇವೆ ನಾಟಕ ನೋಡಿ. ನಾನು ಐ ಮೇ ನಾಟ್ ಬಿ ಎ ಗುಡ್ ಆ್ಯಕ್ಟರ್,
ಬಹಳ ಜನ ಹೇಳ್ತಾರೆ ರಂಗಭೂಮಿಯಲ್ಲಿ ನಾನು ನಟನೆ ಕಲಿತೀನಿ, ನಿರ್ದೇಶನ ಕಲಿತೀನಿ, ಅಥವಾ ನೇಪಥ್ಯ, ಬ್ಯಾಕ್ ಸ್ಟೇಜ್ ಲೈಟಿಂಗು ಇತ್ಯಾದಿ ಏನೇನೋ ಇರುತ್ತೆ ಅದೆಲ್ಲ ಕಲಿತೀವಿ ಅಂತ. ಆದರೆ ನನಗೆ ನನ್ನೊಬ್ಬ ಒಳ್ಳೆ ಟೆಕ್ನಿಷಿಯನ್ನು, ನನಗೆ ನಾನು ಬಿಗಿನಿಂಗ್ ನಾಟಕದ ಬಿಗಿನಿಂಗ್ ಡೇಸಲ್ಲೇ ನನಗೆ ಬೆಸ್ಟ್ ಸ್ಟೇಜ್ ಕ್ರಾಫ್ಟ್ ಬಂದಂಥ ಅವಾರ್ಡೆಲ್ಲ ಬಂದಿತ್ತು ನನಗೆ. ಸೊ ಬಟ್ ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಒಂದು ಕೋರ್ಸ್ ಕೂಡ ಮಾಡ್ಕೊಂಡೆ ಆ್ಯಕ್ಟಿಂಗ್ದು. ನನ್ನ ನಟ ಆಗಿ ಒಳ್ಳೆ ನಟ ಅಲ್ಲದೆ ಇರ್ಬೋದು, ನನಗೆ ಗೊತ್ತಿದೆ ನನ್ನ ಲಿಮಿಟೇಷನ್ಸು. ಆದರೆ ರಂಗಭೂಮಿ ಏನು ಮಾಡುತ್ತೆ ಗೊತ್ತಾ, ಸಮಾಜದ ಜೊತೆ ಒಡನಾಡೋದನ್ನು ಹೇಗೆ, ಅಥವಾ ನಿನ್ನ ಕೊರತೆಗಳನ್ನು ಕೊರತೆ ಅಂತ ಹೇಳದೆ ಆ ಕೊರತೆಗಳನ್ನು ಪಾಸಿಟಿವ್ ಆಗಿ ಬಳಸ್ಕೊಂಡು ಮುಂದೆ ಹೋಗೋದು ಹೇಗೆ, ಶಿವನಿಧಿದ ಏನಾದ್ರು ಸೃಷ್ಟಿಸೋದು ಹೇಗೆ, ನಿನ್ನ ವ್ಯಕ್ತಿತ್ವ, ನೀನು ಯಾವುದೋ ಒಂದು ಪ್ರೇರಣೆ ಬದುಕಲ್ಲಿ ಸೋತಾಗ, ಪ್ರೇರಣೆ ಇಲ್ಲದೆ ಕುಗ್ಗಿದಾಗ ಏನೋ ಒಂದನ್ನು ಕಟ್ಟೋದು ಹೇಗೆ ಅಂತ ಹೇಳಿಕೊಡುತ್ತೆ. ಶಿವನಿಧಿಯಿಂದ ಏನಾದ್ರು ಒಂದು ನಿರ್ಮಿಸೋದು ಹೇಗೆ, ಅಥವಾ ಬೈಟು ಟೀ ಕಾಫಿ ಇದ್ರೇ ಒಂದು ಸುಂದರವಾದ ಕಲಾಕೃತಿ ನಿರ್ಮಿಸೋದು ಹೇಗೆ ಅನ್ನೋದನ್ನು ರಂಗಭೂಮಿ ಹೇಳ್ಕೊಡುತ್ತೆ. ಸೊ ಅದು ರಂಗಭೂಮಿಯ ಶಕ್ತಿ ಅದು. ಹಾಗಾಗಿ ರಂಗಭೂಮಿ ಅಂತ ಅನ್ನೋದು ನಟನೆಯೋ ನಿರ್ದೇಶನವೋ ಏನು ಕಲಿಯೋ ಜಾಗಕ್ಕಿಂತಲೂ ಬಹಳ ಮುಖ್ಯವಾಗಿ ಬದುಕನ್ನು ಕಲಿಯೋ ಜಾಗ ಅದು. ಅದಕ್ಕೆ ನಾನು ಇವತ್ತಿಗೂ ರಂಗಭೂಮಿ ಬಿಡಲ್ಲ, ಕೆಲಸ ಮಾಡ್ತಿರ್ತೇನೆ. ಅದೇ ರಂಗಭೂಮಿ ಅಂತಕ್ಕಂಥದ್ದು ಸಾಮಾಜಿಕ ಬದ್ಧತೆಯನ್ನ ಕಟ್ಟುವಿಕೆಯಿಂದ ಕಟ್ಟಿಸೋದು ಕಲಿಸುತ್ತೆ, ಕಟ್ಟಿಸುವಿಕೆಯನ್ನು ಕಲಿಸುತ್ತೆ. ಆಮೇಲೆ ಸೌಹಾರ್ದ ಭಾವನೆಯನ್ನು, ಹೊಂದಾಣಿಕೆಯನ್ನು, ಬದಲಾವಣೆಯನ್ನು ಕಲಿಸುತ್ತೆ. ಹೌದು, ರಂಗಭೂಮಿ ಅನ್ನೋದು ನಿಂತ ನೀರಾಗಲ್ಲ, ಜೀವನದ ಶೈಲಿಯನ್ನ ನಿರಂತರ ನೀರನ್ನಾಗಿ ಮಾಡುತ್ತೆ. ನೀವು ಕಲಿತಿದ್ದು ಇನ್ನು ಈಗಿನ ಕಾಲಕ್ಕೆ ಏನ್ ಕಲ್ತ್ಕೊಂಡ್ರಿ ರಂಗಭೂಮಿ? ರಂಗಭೂಮಿ ನೋಡಿ, ನಾನು ಇವತ್ತಿಗೂ ನಾಟಕ ಮಾಡ್ತೀನಿ. ಈಗ ನವೆಂಬರಲ್ಲಿ ನಂದೊಂದು ಮೈಸೂರಲ್ಲಿ ಶೋನ ಇದೆ, ಬಹುಶಃ ನಾವು ಇಂಟರ್ವ್ಯೂ ಮಾಡ್ತಿರೋ ಟೈಮ್ ಇದಾದ ಒಂದು ವಾರಕ್ಕೆ ಹತ್ತು ದಿವಸಕ್ಕೆ ಶೋ ಇರುತ್ತೆ. ರಂಗಭೂಮಿ ನನಗೆ ಬಹಳ ಜನ ಕೆಲವರು ಕೇಳ್ತಾರೆ, ಅಲ್ಲ ನೀವು ಈಗ ಯೂಟ್ಯೂಬಲ್ಲಿ ಬ್ಯುಸಿ, ಒಂದು 2 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ಇಡೀ ಕರ್ನಾಟಕ ಓಡಾಡ್ತೀರಿ, ಸಮಯ ಸಿಗುತ್ತಾ ಹೇಗೆ ಅಂತ. ಸಮಯ ಸಿಗೋಲ್ಲ, ಸಮಯ ನಾವು ಅದಕ್ಕೆ ಎತ್ತಿಡ್ತೀವಿ ಒಂದು, ಯಾಕಂದ್ರೆ ಸಿಗೋಲ್ಲ ಅದು ನಾನು ನಾವು ಹುಡುಕೋದು. ಇಡೀ ನಮ್ಮ ಬದುಕೇ ಸಿಕ್ಕಿಲ್ಲ ನಮಗೆ, ನಾವು ನಮ್ಮ ಬದುಕನ್ನು ನಾವು ಹುಡುಕ್ತಿದ್ದೀವಿ. ಯಾಕಂದ್ರೆ ಒಂದು ಫಾರ್ಮೆಟ್ ಅಲ್ಲವಲ್ಲ ಜೀವನ. ಈಗ ನೋಡಿ, ನಾನು M.Com ಓದಿದ್ದೆ, ನನಗೊಂದು ಜಾಬು ಸಿಕ್ಕಿತ್ತು, MNC ಜಾಬು. ನನ್ನ ಜೊತೆಗೆ ಸೇರಿದವರೆಲ್ಲರಿಗೂ ಈಗ ಒಳ್ಳೊಳ್ಳೆ ಸಂಬಳ ಬರುತ್ತೆ, ಕೈ ತುಂಬ ಸಂಬಳ ಬರುತ್ತೆ. ಅವರು EMI ಮನೆಗಳು ತೊಗೊಂಡಿದ್ದಾರೆ, ಕಾರ್ಗಳು ತೊಗೊಂಡಿದ್ದಾರೆ, ಮಕ್ಕಳಂತ ಒಳ್ಳೆ ಶಾಲೆಗೆ ಹಾಕಿದ್ದಾರೆ. ಅವೆಲ್ಲವನ್ನ ನಾನು ಮಾಡಿದ್ದೀನಿ, ಇಲ್ಲ ಅಂತಲ್ಲ, ಆದರೆ ಆ ಫಾರ್ಮೆಟಿಗೆ ಸಿಗಾಕೊಳ್ಳದೆ ಮಾಡಿದ್ದೀನಿ. ಅಲ್ಲ, ನನಗೆ ಏನಂದ್ರೆ ಅವ್ರು ಸಂಬಳ ತಗೋತಾರೆ, ಕೈ ತುಂಬ ಇರ್ತಾರೆ, ಅವ್ರ ಬಾವಿ ಕಪ್ಪೆ ಅಷ್ಟೇ. ನನ್ನ ಪ್ರಕಾರ ಬಾವಿ ಕಪ್ಪೆ ಅಂದ್ರೆ ಅವ್ರ ಕುಟುಂಬ. ಅವರು ವಿದ್ಯಾವಂತರಿದ್ದಾರೆ, ಅಫ್ಕೋರ್ಸ್ ಬುದ್ಧಿವಂತರಿದ್ದಾರೆ. ಪ್ರಜ್ಞಾವಂತಿಕೆ ನಿಮ್ಮಂತರ ಕಡೆಯಿಂದ ಬರಬೇಕಾಗಿದೆ. ನಾನು ಬದಲಾಗೋ ಜೊತೆಗೆ ಸಮಾಜವನ್ನು ಒಂದು ಒಳ್ಳೆಯ ರೀತಿ ತರಬೇಕು ಅನ್ನೋದು ನಿಮ್ಮಲ್ಲಿರುತ್ತೆ, ಅದರಲ್ಲಿ ಸಂತೋಷ ಕಾಣುತ್ತೆ. ಎಷ್ಟು ನಾಟಕ ಮಾಡಿರ್ಬೋದು ನೀವು? ಸುಮಾರು ಒಂದು 30 ನಾಟಕ ಮಾಡಿದ್ರು, 30 ನಾಟಕ, ಬೇರೆ ಬೇರೆ ಪ್ರಯೋಗಗಳು. ಅದು ಕುವೆಂಪುವಿಂದ ಹಿಡಿದು ಅನೇಕ ಕೃತಿಗಳನ್ನು ಮಾಡಿದ್ದು. ಮೊದಲನೇದೇ ಕಾನೂರು ಹೆಗ್ಗಡತಿ, ಕುವೆಂಪು ಅವರ ಶತಮಾನೋತ್ಸವದ ವರ್ಷ 2004. ಅವಾಗಿಂದ ಇವತ್ತು ದಿಸ್ ಇಸ್ ಮೈ 20th ಇಯರ್ ಇನ್ ಥಿಯೇಟರ್. ಯಾಕಂದ್ರೆ ಇವತ್ತಿನ ಡಿಜಿಟಲ್ ತಂತ್ರಜ್ಞಾನ ಜನ ಅದರಲ್ಲಿದ್ದಾರೆ. ನಾಟಕ ನೋಡೋಕೆ ನಾವು 1.5 ಗಂಟೆ 2 ಗಂಟೆ ಮಾಡಿದ್ರೆ ನಾವು ಬಂದವ್ರು ನೋಡ್ಕೊಂಡು ಮೊಬೈಲ್ ನೋಡ್ತಾ ಕೂರೋರು ಕೂತ್ಕೊಳ್ತಾರೆ. ಅದು 1.5 ಗಂಟೆ ಕಟ್ ಹಾಕೋದಿದೆಯಲ್ಲ, ಅದೇ ಸಮಸ್ಯೆ. ಈಗ ಒಂದು 60-70 ಜನ ಬರಲ್ಲ ನಾಟಕಗಳಿಗೆ ಇವತ್ತು. ಆದರೂ ನಾವು ಅದನ್ನು ಬಿಟ್ಟಿಲ್ಲ. ಅದು ಮೊದಲು ಇವರು ಅನುಭವಿಸಿದ್ದಾರೆ. ಮೊನ್ನೆ ಗಿರೀಶ್ ಕಾರ್ನಾಡರ ಸಂದರ್ಶನ ಕೇಳುವಾಗಲೂ ಹಾಗೆ ಅನಿಸ್ತಿತ್ತು. ಆಕಾಶವಾಣಿಯಲ್ಲಿ ಗಿರೀಶ್ ಕಾರ್ನಾಡರದ ಒಂದು ಇಂಟರ್ವ್ಯೂ ಇದೆ, 94 ಕೊಟ್ಟಿರೋದವರು ತಲೆದಂಡ ನಾಟಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ ಅವ್ರು ಹೇಳ್ತಿದ್ರು, ರಂಗಭೂಮಿಗೆ ಇದು ಬಹಳ ಕೆಟ್ಟ ಕಾಲ. 94 ಹೇಳಿದ್ದಾರೆ, 30 ವರ್ಷದ ಹಿಂದೆ. ಈಗಲೂ ಅದೇ ಕಾಲ ಇದೆ. ಅದರ ನಡೆದು ಹಂಗಾರೆ ಒಳ್ಳೆ ಕಾಲ ಬಂದೇ ಇಲ್ಲ ರಂಗಭೂಮಿಗೆ. ಬರುತ್ತೆ, ಬರಬಹುದು. ಆದ್ರೆ ಅದನ್ನೇ ಅದೇ ಆಶಾವಾದ ಬರಬಹುದಲ್ಲ, ಬಂದೇ ಬರುತ್ತೆ. ಈಗ ಸಾಮಾಜಿಕ ಜಾಲ ತಂತ್ರಜ್ಞಾನ ಏನಾಗುತ್ತೆ ಅಂದ್ರೆ, ಈಗ ಸದಾ ಸೆಕೆಂಡ್ ಅಪ್ಡೇಟೆಡ್ ಆಗ್ತಾ ಇದೆ. ಪರಂ ನಮ್ಮ ಮನಸ್ಸು ಔಟ್ಡೇಟೆಡ್ ಆಗ್ತಾ ಇದೆ. ನಮ್ಮ ಮನಸ್ಸು ಮತ್ತೆ ಔಟ್ಡೇಟೆಡ್ ಆಗಬೇಕು ಅಂದ್ರೆ ಬದಲಾವಣೆ ಕೇಳುತ್ತೆ. ಯಥಾಸ್ಥಿತಿಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೊದಲು ನಿಮ್ಗೆ ಅನುಭವ ಇದೆ ಏನೋ ಗೊತ್ತಿಲ್ಲ, ಬೆಲ್ ಬಾಟಮ್ ಪ್ಯಾಂಟ್ ಅಂತ ಹಾಕೋತಿದ್ವಿ, ಮೂಲಂಗಿ ಪ್ಯಾಂಟ್ ಅಂತ ಹಾಕೋತಿದ್ವಿ. ಆಮೇಲೆ ಮತ್ತೆ ಈಗ ನಾವು ಮೂಲಂಗಿ ಪ್ಯಾಂಟ್ಗೆ ಬಂದಿದೀವಿ. ಹಾಗೆ ಸಮಾಜದ ಈ ಮನಸ್ಸಿದೆಯಲ್ಲ, ಬದಲಾವಣೆ ಕೇಳೇ ಕೇಳುತ್ತೆ, ಬಯಸುತ್ತೆ. ಖಂಡಿತ ಖಂಡಿತ ಹೌದು. ಆದ್ರೆ ನೋಡಿ, ಸಕಾಲ ನೋಡಿ ಒಳ್ಳೆ ಕಾಲ ಅಲ್ಲ ಅಂತ ಮಾತನಾಡೋದು ನನಗನ್ಸುತ್ತೆ ಬಹುಶಃ ಬರೀ ಹಣಕಾಸಿನ ವಿಚಾರದಲ್ಲಿ. ಈಗ ನೋಡಿ, ರಂಗಭೂಮಿಗೆ ಜನ ಒಂದು 60-70 ಜನ ಬರ್ತಾರೆ ಒಂದು ರಂಗಭೂಮಿ ಮಂದಿರಕ್ಕೆ. ಅಲ್ಲಿ ನಾಟಕ ನೋಡೋಕೆ ಒಂದು 100-150 ರೂಪಾಯಿ 100 ರೂಪಾಯಿ ಕೊಡ್ತಾರೆ. ನಾವು ಆ ನಾಟಕಕ್ಕೆ ಹಾಕಿದ ಖರ್ಚು ಹುಟ್ಟಿಲ್ಲ ಅಂತ ಅಷ್ಟೇ ನಾವು ಮಾತಾಡ್ತಿರೋದು. ಆದರೆ ರಂಗಭೂಮಿಗೆ ಸಹ ಇದು ಒಳ್ಳೆ ಕಾಲನೂ ಹೌದು ಒಂದೊಂದು ಅರ್ಥದಲ್ಲಿ. ಯಾಕಂದ್ರೆ ನಮ್ಮಂಥವ್ರನ್ನೆಲ್ಲ ರೂಪಿಸ್ತಿದೆಯಲ್ಲ, ನಮ್ಮಂಥವ್ರನ್ನೆಲ್ಲ ಏನು ರೆಸ್ಟ್ ಮಾಡ್ತಾ ಇದ್ದೀನಿ, ಬುದ್ಧಿ ಇದೆಯಾ ನಿನಗೆ, ಕೆಲಸ ಮಾಡು, ನಿನಗೇನು ಮುದುಕಾಗೋದು ಯಾರು ಬೈತಾರೆ. ನಮ್ಮ ಹಿರಿಯರೇ, ನಮ್ಮ ಚಿದಂಬರ ರಾವ್ ಜಂಬೆ ಅಂತ ನನ್ನ ಗುರುಗಳಿದ್ದಾರೆ, ನೀನಾಸಂ ಕಟ್ಟಿ ಬೆಳೆಸಿದಂತ ಹಿರಿಯರಲ್ಲಿ ಒಬ್ರು. ಅವ್ರಿಗೆ ಈಗ ಬಹುಶಃ 75 ಅಂತೂ ದಾಟ್ಬಿಟ್ಟಿದ್ದಾರೆ. ಅವ್ರಿಗೆ ಮೊನ್ನೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಅವಾರ್ಡ್ ಬಂತು. ಈಗಲೂ ಅವರು ನಾಟಕ ಮಾಡಿಸ್ತಾರೆ, ಇಡೀ ದೇಶ ಸುತ್ತಾರೆ, ನಾಟಕ ಮಾಡಿಸ್ತಾರೆ. ಅಂದ್ರೆ ನೋಡಿ, ಅದು ಈಗ ಯಾರೋ 60 ವರ್ಷದ ಯಾರೋ ರಿಟೈರ್ ಅಂತ ಆಗ್ಬಿಡುದು, ಯಾರೋ PWD ಅವರೋ ಅಥವಾ ಯಾರೋ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನವರೋ ನಿವೃತ್ತರಾಗಿ ಮನೇಲಿ ಕೂತು ಏನ್ರಿ ಮಾಡ್ತೀರಾ? ಏನಿಲ್ಲ ಸರ್, ಲೈಫಲ್ಲಿ ಮುಗಿದು ಇಷ್ಟೇ,
75 ವಯಸ್ಸಲ್ಲಿ ಅವ್ರು ದುಡಿತಿದ್ದಾರೆ ಅಂದರೆ ರಂಗ ದೈಹಿಕ ಚೈತನ್ಯ ಬೇರೆ, ಆದರೆ ರಂಗಭೂಮಿ ಅಂತ ಅನ್ನುವ ಚೈತನ್ಯ ಕೊಡ್ತಿದ್ದಿಲ್ಲ. ಅದು ಕೂಡ ಆಸ್ತಿನೇ ತಾನೆ, ಆರೋಗ್ಯ ಒಂದು ಒಳ್ಳೆ ಆಸ್ತಿ. ಅದು ಹೇಳುವಂತ ಮನಸ್ಸಿನ ಸ್ವಾಸ್ಥ್ಯ, ಸ್ವಾಸ್ಥ್ಯ ದೇಹದ ದೇಹದ ಸ್ವಾಸ್ಥ್ಯ, ಈ ಸಮಾಜದ ಸ್ವಾಸ್ಥ್ಯ, ಎಲ್ಲವನ್ನು ನಿರಂತರವಾಗಿ ಚಲನೆಯ ನೀರಾಗಿಟ್ಕೊಳ್ಳೋದು ಯಾವ್ದಾದ್ರು ರಂಗ ಕಲೆ ಇದೆ ಅಂದ್ರೆ ಅದು ರಂಗಮಂದ್ರ. ರಂಗಮಂದ್ರ ಇದೆಯಲ್ಲ, ಅಲ್ಲೇ ಶೋ, ಅಲ್ಲೇ ಡ್ರ, ಅಲ್ಲೇ ಬಹುಮಾನ ಅಂತಾರೆ. ಚೆನ್ನಾಗಿದ್ರೆ ಅಲ್ಲೇ, ಚೆನ್ನಾಗಿದ್ರೆ ಅಲ್ಲೇ ಹೊಗಳ್ತಾರೆ, ಚೆನ್ನಾಗಿಲ್ದ್ರೆ ಅಲ್ಲೇ ಬೈತಾರೆ. ಹಾಗಾಗಿ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಚಿಂದೋಡಿ ಲೀಲಾ ಇವತ್ ಕಮರ್ಷಿಯಲ್ ಆಗಿ ಮಾತಾಡ್ತೀವಿ. ಚಿಂದೋಡಿ ಲೀಲಾ, ಡಿಕ್ಕಿ ಮಾಧುರವು, ರೊಳ್ಳೆ ವೆಂಕಟಾಚಲಯ್ಯ, ಉಮಾಶ್ರೀ, ಈಗಿನವ್ರದ್ದು ತಗೊಂಡ್ರೆ ನಾನು ಚಿಕ್ಕ ಹುಡುಗನಿಂದ ನೋಡ್ಕೊಂಬಂದಿದ್ದೆ. ಡಿಕ್ಕಿ ಮಾಧುರ ಒಂದು ಕಳ್ಳನ ಪಾತ್ರದಲ್ಲಿ ಮಾಡಿಬಿಟ್ಟು ಹೋದು ಅಂದ್ರೆ ಅವ್ರಿಗೆ ಪೇಮೆಂಟ್ ಎಷ್ಟು ಗೊತ್ತ ಆಗಿನ ಕಾಲದಲ್ಲಿ? 1.5 ರೂಪಾಯಿ, 1 ರೂಪಾಯಿ. ಒಂದು 50 ವರ್ಷದಿಂದ, ಇದು 80 ದಶಕದ ಹಿಂದೆ, 40 ವರ್ಷದಿಂದ. ಎಸ್, ಅದೇ ರೊಳ್ಳೆ ಇದು ಚಿಂದೋಡಿ ಲೀಲಾ ಅಲ್ಲಿಗೆ ಪಾತ್ರ ಮಾಡಕ್ಕೆ ಬಂದಾಗ ನಮ್ಮಅಮ್ಮ, ನಾವೆಲ್ಲ ಹೋಟ್ಲು ಮಾಡ್ತ, ನಾವು ಲೋಟ ತೊಳಿತಿದ್ದೆ, ಅಮ್ಮ ಹೋಟ್ಲು ಮಾಡ್ತಿದ್ರು ನಾಟಕದ ಮುಂದೆ, ಅವ್ರ ನಾಟಕ ಅಲ್ಲಿ, ಇಲ್ಲಿ ನಾವು ಹೋಟ್ಲು, ಊರು ಹೊರಗಡೆ, ಊರು ಜನಗಳೆಲ್ಲ ಲೋಟ್ ಹಾಕೊಂಡು ಲೋಟ ತೊಳೆಯೋದು, ಅಲ್ಲೇ ಮಾಡೋದು. ಆಗ ಆ ಪಾತ್ರ ಮಾಡಿ ಬಂದಾಗ ಚಿಂದೋಡಿ ಲೀಲ, ಅಮ್ಮ ಲೈ ಸೌಭಾಗ್ಯ, ಜೀವನ ಮಾಡೋಕ್ಕೆ ನಾನು ಬಣ್ಣ ಹಾಕ್ತೀನಿ ಕಣೆ, ನೀನು ಲೋಟ ತೊಳಿತೀಯ. ಆದರೆ ನಮ್ಮಮ್ಮ ಲೋಟ ತೊಳಿಬೋದು ಜೀವನ ಮಾಡೋಕ್ಕೆ, ಆದರೆ ಚಿಂದೋಡಿ ಲೀಲ ಜೀವನ ಮಾಡೋಕ್ಕಲ್ಲ, ಬದಲಾವಣೆ ಮಾಡೋಕ್ಕೆ. ಅವ್ರು ಮಾತಾಡೋ ಶೈಲಿ ನಾನು ಕೇಳಿಸ್ಕೊತಾ ಇದ್ದೆ, ಹೌದಲ್ವಾ ಹೌದಲ್ವಾ ಅಂತ ಹೇಳಿ. ಕಲೆ ಇಡೀ ಜಗತ್ತನ್ನು ಬದಲಾವಣೆ ಮಾಡುತ್ತೆ. ನಿಜ, ನಿಜ, ಖಂಡಿತ ಹೌದು. ಪ್ರಕೃತಿಯನ್ನು ಕೂಡ ಬದಲಾವಣೆ ಮಾಡುತ್ತೆ. ದೇವರು ಅಂತ ಅಸ್ತಿತ್ವ ಇದ್ರೆ ಅವನನ್ನು ಕೂಡ ಬದಲಾವಣೆ ಮಾಡುತ್ತೆ. ಶಕ್ತಿ ಯಾರಿಗಾರ ಇದೆ ಅಂದರೆ, ನನಗೆ ದೇವರಿಗಿಂತ ಅದ್ಭುತವಾದ ಶಕ್ತಿ ಮನಸ್ಸಿನ ಕಲೆ. ನಿಜ, ನಿಜ, ನಿಜ. ಆ ಕಲೆ ನಮ್ಮನ್ನು ಹೊರಗಡೆ ಥರ ಮಾಡುತ್ತೆ. ಪರಂ ಈ ಸಾಮಾಜಿಕ ಜಾಲತಾಣಗಳು ಬಂತು, ಸೋಷಿಯಲ್ ಮೀಡಿಯಾಗಳು. ಎಲ್ಲೋ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಒಂದು 4 ವರ್ಷಗಳಿಂದ ಮುಳುಗಿಬಿಟ್ಟಿದ್ದೀರಿ, ಬೇರೆ ಏನು ಕೆಲಸ ಇಲ್ಲ ಇವರಿಗೆ ಅಂತ ಸ್ವರಗಳು ಬರ್ತಾ ಇದೆ. ಒಬ್ಬ ಹುಟ್ಟು ಕಲಾವಿದ ಅಥವಾ ಸ್ವಭಾವತಃ ಕಲಾವಿದ, ರಕ್ತ ರಕ್ತದಲ್ಲಿ ಕಲೆ ಇದೆ, ಈ ಸಾಮಾಜಿಕ ಜಾಲತಾಣ ಒಳಗಡೆ ಸೋಷಿಯಲ್ ಮೀಡಿಯಾಗೆ ಬಂದು ಆ ಕಲೆಗೆ ಈ ಇದಕ್ಕೂ ಡಿಸ್ಟರ್ಬ್ ಆಗಿದೆಯಾ ಆಗಿಲ್ವಾ, ಅದನ್ನು ಮರ್ತೋಗ್ತಾ ಇದ್ದೀರಾ, ಇದನ್ನು ಓಪನ್ ಮಾಡ್ಕೋತಾ ಇದ್ದೀರಾ, ಆಗಲೇ ಮಾತಾಡ್ತಾ ಇದ್ರಿ ನೀವು ಈಗಿನ ಕಮರ್ಷಿಯಲ್ ಆಗಿ ಮಾತಾಡ್ತೀವಿ ಅಂತ, ಅದು ಈಗ ಬಂದು ಈ ಇದೇನಾರ ಎಲ್ಲರ ಹೋಗ್ಬಿಡುತ್ತಾ ಅಂತ ಎಲ್ಲೋ ನನಗೆ ಕನ್ಫ್ಯೂಸ್ ಇದೆ. ಇಲ್ಲ, ಬೇರೆ ಬಗ್ಗೆ ಅಲ್ಲ. 4 ವರ್ಷದಲ್ಲಿ ಅನಿವಾರ್ಯವಾಗಿ ನಾವು ಸೋಷಿಯಲ್ ಮೀಡಿಯಾ ಜಾಲತಾಣಗಳಿಗೆ, ಯೂಟ್ಯೂಬ್ ಇತ್ಯಾದಿ ಬರಲೇಬೇಕಾಯ್ತು. ಅದು ಕೂಡ ಬಂದು ಭಾಳ ಒಳ್ಳೇದು ಆಯಿತು. ಯಾಕಂದರೆ ನಾವು ನಾನು ಬೇಸಿಕಲಿ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಕೋವಿಡಿಗೆ ಬಿಫೋರ್ ನಾವು ಅದಕ್ಕೆ ಬೇಕಾದ ಸಣ್ಣ ಪುಟ್ಟ ತಯಾರಿ ಮಾಡ್ಕೊಂಡಿದ್ವಿ. ಆದರೆ ಈಗ ನಾವು ಮಾತನಾಡ್ತಿರೋದೇನು ಅಂತ, ನಾವು ನಮ್ಮ ತಂಡ ಎಲ್ಲ ಮಾತಾಡ್ತೀವಿ, ಬಹುಶಃ ನಾವು ಸಿನಿಮಾ ಮಾಡಿದ್ರೆ ಭಾಳ ಒಳ್ಳೇದಾಯ್ತು ಅಂತ. ಯಾಕಂದರೆ ಸಿನಿಮಾಗೆ ಭಾಳ ಕೆಟ್ಟ ಕಾಲ, ನೀವು ನೋಡಿದ್ದೀರಿ. ಯಾಕಂದರೆ ಸೋಷಿಯಲ್ ಮೀಡಿಯಾ ಇನ್ವೆಂಟ್ ಆದಮೇಲೆ, ಸ್ವಲ್ಪ ಪಾಪ್ಯುಲರ್ ಆದಮೇಲೆ, ಜನರೆಲ್ಲರೂ ನೀವು ಏನೇ ಕೊಡಿ, ಒಳ್ಳೇದಾದ್ರೂ ಕೊಡು, ಕೆಟ್ಟದಾದ್ರೂ ಕೊಡು, ನನ್ನ ಮೊಬೈಲಿಗೆ ಕೊಡು, 7 ಇಂಚಿನ ನನ್ನ ಫೋನ್ ಸ್ಕ್ರೀನ್ ಇದೆ, ಅದು ಅದು ಬೇಗ ಕೊಡು, ಬೇಗ ಕೊಡು, ಆಮೇಲೆ ಸಮಯ ಕಡಿಮೆ ಕೊಡು, ಕಡಿಮೆ ಕೊಡು, ಡ್ಯೂರೇಷನ್ ಕಡಿಮೆ ಇರಬೇಕು. ಹಾಗಾಗಿ ನೋಡಿ, ಉದಾಹರಣೆಗೆ ಈಗ ನಾವೀಗ ಹತ್ರ 5,700 ಸಂಚಿಕೆಗಳಷ್ಟು ಸಂದರ್ಶನಗಳನ್ನು ನಾವು ಮಾಡಿದ್ವಿ. ವೆರಿ ಗುಡ್. ಒಂದ್ಸರಿ ಇನ್ನೊಂದ್ಸರಿ ಹೇಳಿ. ಅದೇನು ದೊಡ್ಡದೇನಿಲ್ಲ, ಒಂದು 5,700 ಸಂಚಿಕೆ, 5,700 ಎಪಿಸೋಡ್ಸ್ ಅಷ್ಟು ಇಂಟರ್ವ್ಯೂಸ್ ಇದೆ. ಅವರು ಎಲ್ಲರೂ ಮಾಡೋಕ್ಕೆ ಸಾಧ್ಯ, ನನ್ನಂತ ಮುಠಾಳನೆ ಮಾಡಿದ್ರೆ ಎಲ್ಲರೂ ಮಾಡೋಕ್ಕೆ ಸಾಧ್ಯ. ಅದನ್ನು ಅದು ಮಾಡಿದ್ದೀವಿ. ಆದರೆ ನಾನು ಹೇಳೋದೇನು ಅಂತಂದರೆ, ಈಗ ಹುಲಿಕಲ್ ನಟರಾಜ್ ಸಂದರ್ಶನ ನಾವು ಮಾಡಿದ್ದೀವಿ. ಹುಲಿಕಲ್ ನಟರಾಜ್ ಬಯೋಪಿಕ್ ಮಾಡೋದಕ್ಕೆ ನಮ್ಮ ಕೋಟಿಗಟ್ಟಲೆ ಖರ್ಚು ಬರುತ್ತೆ, ಅವ್ರ ಬದುಕು ಎಷ್ಟು ಚೆನ್ನಾಗಿದೆ ಅವ್ರದ್ದು. ಆಮೇಲೆ ಅವ್ರ ಮಗನ ಹೆಣ್ಣು ಸಂದರ್ಶನ ಮಾಡಿದ್ವಿ, ಅದು ತುಂಬ ಮೋಟಿವೇಶ್ನಲ್ ಕಥೆ. ಅವ್ರ ಮಗ ಶರತ್ತು, 2 ಕಣ್ಣಿಲ್ದೇ ಇರೋ ಹುಡುಗ, ಕ್ಷಮೆ ಇರಲಿ, ಯಾರು ನಾನು ನೌಮನ ಮಾಡಿದ್ರು, ಕಣ್ಣಿಲ್ದೇ ಇರೋ ಹುಡುಗ, ಎಲ್ಲರೂ 2 ಕಣ್ಣಿಲ್ಲ, ನಿಮಗಿಲ್ಲ ಕಣ್ಣು, ನನಗಿದೆ ಅನ್ನುವ ಧಾಟಿಯಲ್ಲಿ ಮಾತಾಡ್ತಾರಲ್ಲ, ಅಂದರೆ ನನ್ನ ಒಳಗಣ್ಣಿದೆ ಅನ್ನೋ ಥರ. ಈಗ ಇಲ್ಲೊಬ್ಬರು ಸಂದರ್ಶನ ಮಾಡಿದ್ವಿ, ಆ ಓಬಮ್ಮ ಅಂಥೇಳಿ 1,500 ಹಾಡುಗಳು, ಅದು ನಮ್ಮ ಸೋಬಾನೆ ಪದಗಳು, ಜನಪದ ಗೀತೆಗಳನ್ನು ಬಲ್ಲಂಥ ಶಾಲೆ ಅಂತಂದರೆ ಏನು ಅಂತಲೇ ಗೊತ್ತಿಲ್ಲ ನನಗೆ ಅಂತ ಹೇಳುವಂಥ ಹೆಣ್ಣುಮಗಳ ಬದುಕನ್ನು ನಾನು ಸಿನಿಮಾದಲ್ಲಿ ಹೇಳೋಕ್ಕಾಗ್ತಿರಲಿಲ್ಲ, ಯಾಕಂದರೆ ಅದಕ್ಕೆ 100 ಲಿಮಿಟೇಷನ್ ಇದೆ. ಆದರೆ ಸಂದರ್ಶನದ ಮೂಲಕ ಹೇಳ್ಬೋದು, ಸೋಷಿಯಲ್ ಮೀಡಿಯಾ ಮೂಲಕ ಹೇಳ್ಬೋದು, ಯಾಕಂದರೆ ಜನ ಅದನ್ನು ನೋಡ್ತಾರೆ, ಮೆಚ್ಚುತ್ತಾರೆ, ಓ ಇನ್ಸ್ಪೈರ್ ಆಗ್ತಾರೆ. ಅಲ್ಟಿಮೇಟ್ಲಿ ನಾನು ಅನಿಸೋದೇನು ಅಂದರೆ, ಬಹುಶಃ ನಾನು ಒಬ್ಬ ರಂಗಭೂಮಿ ಹುಡುಗ ಆಗಿ ನನಗೊಂದು ಒಳ್ಳೆಯ ವೇದಿಕೆ ಸಿಕ್ತು ಸೋಷಿಯಲ್ ಮೀಡಿಯಾ ಮೂಲಕ. ಯಾಕಂದರೆ ಸಿನಿಮಾ ಮೂಲಕ ಹೇಳೋಣ ಅಂತ ಅಂದ್ಕೊಂಡಿದ್ವಿ, ಯಾಕಂದರೆ ಕೋವಿಡ್ ಬಿಫೋರ್ ಅದು ಹೆಚ್ಚು ಪ್ರಚಲಿತದಲ್ಲಿತ್ತು. ಕೋವಿಡ್ ಆದ ನಂತರ ಇಡೀ ಜಗತ್ತೇ 100 ವರ್ಷ ಬೇಗ ಮುಂದೆ ಹೊರಟೋಯ್ತು. ಸೊ ಹಾಗಾಗಿ ಇವತ್ತು ನಮ್ಮ ಕಥೆಗಳು ಹೇಳೋಕ್ಕೆ, ಈಗ ನಾನು ಹಂಪೆ ಇತಿಹಾಸ ಒಂದು 80 ಎಪಿಸೋಡ್ ಅಷ್ಟು ಮಾಡಿದ್ದೀವಿ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ
ದೆವ್ವಾಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.